ಯಾವ ಸರ್ಕಾರ 1,13,00,000 ಜನರಿಗೆ 2,000 ರೂಪಾಯಿ ಕೊಟ್ಟಿದ್ದಾರಾ? ಯಾರು ಮಾಡದನ್ನ ನಾವು ಮಾಡ್ತಿದ್ದೇವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ 5 ಗ್ಯಾರಂಟಿ ಗುಂಗಿನಲ್ಲಿದೆ, ಅಭಿವೃದ್ಧಿ ಆಗ್ತಿಲ್ಲ ಅನ್ನೋ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿಕೆ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಅವರು, 5 ಗ್ಯಾರಂಟಿಗಳು ಅಭಿವೃದ್ಧಿ ಅಲ್ವಾ? ನಿಮ್ಮ ಕಾಲದಲ್ಲಿ 7 ಕೆಜಿ ಬದಲು 5 ಕೆಜಿ ಕೊಟ್ಟಿದ್ರಲ್ಲ ಮಿಸ್ಟರ್ ಯಡಿಯೂರಪ್ಪ, ಅವರು 600 ಭರವಸೆ ಕೊಟ್ಟು 10% ಭರವಸೆ ಈಡೇರಿಸಿಲ್ಲ, ರೈತರ ಸಾಲ ಮನ್ನಾ ಮಾಡೋದಾಗಿ ಹೇಳಿ ಸಾಲ ಮನ್ನಾ ಕೂಡ ಮಾಡಿದ್ರ ಯಡಿಯೂರಪ್ಪ ಎಂದು ಬಿಎಸ್ವೈ ಅವರಿಗೆ ಮರುಪ್ರಶ್ನೆ ಹಾಕಿದ್ದಾರೆ. ಇದೇ ವೇಳೆ ತಮಿಳುನಾಡಿಗೆ ನೀರು ಬಿಡಬಾರದು ಅಂತ ಬಿಎಸ್ವೈ ಯಡಿಯೂರಪ್ಪ ಹೇಳಿಕೆ ಕುರಿತು ಪ್ರತಿಕ್ರಿಯೆ ನೀಡಿದ ಸಿಎಂ ಸಿದ್ದರಾಮಯ್ಯ, ಪಾಪ ಯಡಿಯೂರಪ್ಪ ರಾಜಕೀಯಕ್ಕಾಗಿ ಹೇಳ್ತಾರೆ, ಯಡಿಯೂರಪ್ಪ ಕಾಲದಲ್ಲೂ ನೀರು ಬಿಟ್ಟಿದ್ದಾರೆ, ಎಲ್ಲರ ಕಾಲದಲ್ಲೂ ತಮಿಳುನಾಡಿಗೆ ನೀರು ಬಿಟ್ಟಿದ್ದಾರೆ, ನಾವು 37.7 TMC ನೀರು ಬಿಟ್ಟಿದ್ದೇವೆ, ಆದರೆ ಬಿಡಬೇಕಾಗಿರೋದು 99 TMC ನೀರು, ನಾನು ನೀರು ಬಿಟ್ಟಿಲ್ಲ, ನೀರು ಕೊಡಬೇಕು ಅಂತ ನಮಗೂ ಇಲ್ಲ, 106 TMC ನೀರು ಬೇಕು ಬಿಡಲು, ಕುಡಿಯೋ ನೀರಿಗೆ 30 TMC ನೀರು ಬೇಕು, ಬೆಳೆ ಉಳಿಸಿಕೊಳ್ಳಲು 70 TMC ನೀರು ಬೇಕು, ಕೈಗಾರಿಕೆಗೆ 3 TMC ನೀರು ಬೇಕು, ನೀರು ಬಿಡಲು ನಮ್ಮ ಹತ್ತಿರ ನೀರು ಕೂಡ ಇಲ್ಲ, ಈ ವಿಚಾರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೇವೆ ಎಂದು ಹೇಳಿದರು. ನಾವು ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಾಣುತ್ತೇವೆ, ಧರ್ಮ ಮನುಷ್ಯ ಒಳಿತಿಗೋಸ್ಕರ ಇರೋದು, ದಯವೇ ಧರ್ಮವಯ್ಯ, ದಯವಿಲ್ಲದ ಧರ್ಮ ಯಾವುದಯ್ಯ, ಬಸವಣ್ಣನವರು ಹೇಳಿದ್ದಾರೆ, ಧರ್ಮದಲ್ಲಿ ದಯೆ ಇರಬೇಕು, ಧರ್ಮ ಅಂದ್ರೆ ಮನುಷ್ಯತ್ವ ಇರಬೇಕು ಎಂದು ಬಸವಣ್ಣ ವಚನ ಪಠಿಸಿದರು. ಗ್ಯಾರಂಟಿ ಯೋಜನೆ ಗುಂಗು ಅಂದ್ರೆ ನೀವೇನ್ ತಿಳ್ಕೊಂಡಿದ್ರಿ ಹೇಳಿ? ಗುಂಗು ಅದು ಗ್ಯಾರಂಟಿ ಯೋಜನೆ ಅಭಿವೃದ್ಧಿ ಅಲ್ವಾ? ವಾಟ್ ಯು ಮೀನ್ ಬೈ ದಟ್? ಏನು ತಾಳ್ರಿ ಅವ್ರು ಅವ್ರಿಗೆ ಅವ್ರು ಅದು ಕೇಳಿ ನೀವು ಆಮೇಲೆ ಕೇಳಿದ್ರಿ. ಅಭಿವೃದ್ಧಿ 5 ಗ್ಯಾರಂಟಿಗಳು ಅಭಿವೃದ್ಧಿ ಕೆಲಸಗಳಲ್ವಾ? ಹಾ, ಸುತ್ತದ ಕಿರ್ಕಿ ಹೆಂಗೆ? ಸಿ, ಯಾವ ಸರ್ಕಾರ 1,13,00,000 ಜನರಿಗೆ 2,000 ರೂಪಾಯಿ ಕೊಟ್ಟಿದ್ದೀರಿ? ಹ್ಞೂ, ಇದೇ ಮಿಶ್ರಿ ಯಡಿಯೂರಪ್ಪ 5 ಕೆಜಿನಲ್ಲಿ 10 ಕೆಜಿನಲ್ಲಿ ಒಂದು ಕಾಳು ಕಡಿಮೆ ಆದರೂ ಕೂಡ ಪ್ರತಿಭಟನೆ ಮಾಡ್ತೀವಿ ಅಂದರೆ ಎಲ್ಲಿ ಮಾಡಿದ್ರ? ಅವ್ರ ಕಾಲದಲ್ಲಿ 7 ಕೆಜಿ ಇದ್ದದನ್ನು 7 ಕೆಜಿ ಕೊಡ್ತಿದ್ದೆ, 5 ಕೆಜಿ ಮಾಡಿಬಿಟ್ರು, ಕೇಳಲಿಲ್ಲ ಇದನ್ನು ನೀವು? ಹಾಂ, 7 ಕೆಜಿ ಕೊಡ್ತಿದ್ದೆ ನಾನು ಅಕ್ಕಿನ ಬಡವರಿಗೆ, 5 ಕೆಜಿ ಮಾಡಿದವ್ರು ಯಾರು? ಮಿಸ್ಟರ್ ಯಡಿಯೂರಪ್ಪ ಕಿರ್ಕಿ ಹೊಡೆದಿ. ಗೊತ್ತಾ ನಿಮಗೆ? ಏನು 5 ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಅದರ ಪರವಾಗಿ ಪಾದಯಾತ್ರೆನಾ? ಅವರು 600 ಭರವಸೆಗಳು ಕೊಟ್ಟು ನಾಟ್ ಈವನ್ 10% ಆಫ್ ದೆಮ್ ಆರ್ ಇಂಪ್ಲಿಮೆಂಟೆಡ್. ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಮಿಸ್ಟರ್ ಯಡಿಯೂರಪ್ಪ? ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು ರೈತರು ಸಾಲ ಮನ್ನಾ ಮಾಡಿದ್ರ? ನೀರಾವರಿಗೆ 1,00,000 ಕೋಟಿ ಕೊಡ್ತೀವಿ ಅಂತ ಮಾಡಿದ್ರ? ವಾಟ್ ಮಾರಲ್ ರೈಟ್ ಈ ಹ್ಯಾಸ್? ಯಡಿಯೂರಪ್ಪ ಗಿರಿಕಿ ಹೊಡಿತಾವ್ರೆ ಅಂತ ಹೇಳ್ತೀನಿ ಅಂತ ಹೇಳಿ ಭಾಳ ನೀವು ಹೇಳೋ ರೀತಿ ನೋಡಿದ್ರೆ ಏನು ನಾವೇನು ಮಾಡೇ ಇಲ್ಲ ಅನ್ನತ್ತಾರೆ. ಅವ್ರು ಹೇಳೋದನ್ನು ನೀನು ಅವ್ರು ಹೇಳಿದ್ದಾರೆ ಪಾಪ, ಏನೋ ರಾಜಕೀಯವಾಗಿ ಅವ್ರು ಹೇಳಿದ್ದಾರೆ, ನೀನು ನೋಡಿದ್ರೆ ಅವ್ರಿಗಿಂತ ಹೆಚ್ಚಾಗಿ ಹೇಳ್ತಾ ಇದ್ದಾರೆ. ಮತ್ತೆ 3 DCM ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಇರ್ತಕ್ಕಂಥ ಒಬ್ಬ ರಾಜಕೀಯ ಸಚಿವರೇ ಹೇಳಿದ್ದಾರೆ, ಅಲ್ಟಿಮೇಟ್ಲಿ ಹೈಕಮಾಂಡ್ ಅಲ್ವೇ ಅಂತ ತೀರ್ಮಾನ ಮಾಡೋದು. ಈಗ ಒಬ್ಬರು ಡೆಪ್ಟಿ ಚೀಫ್ ಮಿನಿಸ್ಟರ್ ಸಾಕು ಅಂತ ಮಾಡಿದ್ದಾರೆ ಹೈಕಮಾಂಡ್ ಅವರು, ಗೊತ್ತಾಯ್ತಾ? ಹೈಕಮಾಂಡ್ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ, ಪಾಪ ಮಾತಾಡಲಿ. ನನಗೇನಿಲ್ಲ, ಹೈಕಮಾಂಡ್ ಅಲ್ಟಿಮೇಟ್ಲಿ ದಿ ಡಿಸಿಷನ್, ವಾಟ್ ಎವರ್ ದಿ ಡಿಸಿಷನ್ ಟೇಕನ್ ಬೈ ದಿ ಹೈಕಮಾಂಡ್, ಐ ವಿಲ್ ಒಬೇ ಇಟ್.
ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ಗೆ ನೋಡ್ರಿ, ನೋಟಿಫಿಕೇಶನೇ ಮಾಡಿಲ್ವಲ್ರಿ ನಿಮ್ಗೆ. ಸಿ ಕೋರ್ಟ್ ಕೊಟ್ಟೋಗ್ಬಿಟ್ಟಿದೆ ಮ್ಯಾಟ್ರು, ಮ್ಯಾಟರ್ ಈಸ್ ಪೆಂಡಿಂಗ್ ಬಿಫೋರ್ ದಿ ಕೋರ್ಟ್. ಬೋತ್ ಆಂಧ್ರ ಆ್ಯಂಡ್ ತೆಲಂಗಾಣ ದೇವ ಫೈಲ್ ಪಿಟಿಷನ್ ಹಾಕಿದ್ದಾರೆ, ಅದು ಇತ್ಯರ್ಥ ಆಗಿಲ್ಲ. ಗೆಜೆಟ್ ನೋಟಿಫಿಕೇಷನ್ ಆಗಿಲ್ಲ, ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಷನ್ ಮಾಡಿಲ್ಲ. ನಾವು ಹೆಂಗೆ ಗೆಜೆಟ್ ನೋಟಿಫಿಕೇಷನ್ ಮಾಡೋದು, ಇಂಪ್ಲಿಮೆಂಟ್ ಮಾಡೋದು? ಈಗ ಪಾದಾಯಿ ಯೋಜನೆಯಲ್ಲಿ ಗೆಜೆಟ್ ನೋಟಿಫಿಕೇಷನ್ ಆಗಿದೆ, ಆದರೆ ಫಾರೆಸ್ಟು ಮತ್ತು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಗೋವಾದವ್ರಿಗೆ ಮಾತು ಕೇಳ್ಕೊಂಡು ಫಾರೆಸ್ಟ್ ಮತ್ತು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ ಇವತ್ತು, ಬಟ್ ನೋಟಿಫಿಕೇಷನ್ ಆಗಿದೆ, ಗೆಜೆಟ್ ನೋಟಿಫಿಕೇಷನ್ ಆಗಿದೆ, ಕೊಟ್ಟೇ ಇಲ್ಲ ಕೆಲಸ. ನಾಳೆ ಕೊಟ್ಟರೆ ನಾಳೆಗೆ ಶುರು ಮಾಡ್ತೀವಿ, ನಾಳಿದ್ದಿಗೆ ಶುರು ಮಾಡ್ತೀವಿ ಕೆಲಸನ. ಈಗ ಇಲ್ಲಿ ನೋಟಿಫಿಕೇಷನ್ ಮಾಡಿ ನಮಗೆ ಪರ್ಮಿಷನ್ ಕೊಟ್ಟರೆ ನಾಳೆನೇ ಶುರು ಮಾಡ್ತೀವಿ. ಅದಕ್ಕೆ ನಾನು ಒಂದು ನಿಯೋಗ ತಗೊಂಡು ಹೋಗೋಣ, ಮೇಕೆದಾಟು, ಮಾದಾಯಿ, ಅಪ್ಪರ್ ಕೃಷ್ಣ ಇವೆಲ್ಲ ಯೋಜನೆಗಳು ಅಲ್ಲಿ ಅವ್ರ ಜೊತೆ ಚರ್ಚೆ ಮಾಡೋಣ ಅಂಥೇಳಿ, ಕಾವೇರಿದು ಇವೆಲ್ಲ ಚರ್ಚೆ ಮಾಡೋಣ ಅಂಥೇಳಿ ಒಂದು ಡೇಟ್ ಕೇಳಿದ್ರೆ ಡೇಟೇ ಕೊಡ್ತಾ ಇಲ್ಲ. ಹಾಂ, 25 ಜನ ಎಂ ಪಿಗಳಿದ್ದಾರೆ, ಅದನ್ನ ವಿಚಾರನೇ ರೈಸ್ ಮಾಡಲ್ಲ. ನಾವು ಎಲ್ಲ ಸೇರಿ ಬಿ ಜೆ ಪಿಯವರೇ 25 ಜನ ಇದ್ದಾರೆ. ಮೋಸ್ಟ್ಲಿ ಇವತ್ತು ತೆಲಂಗಾಣದವರು ಕೂಡ ಘೋಷಣೆ ಮಾಡಬಹುದು, ಛತ್ತೀಸ್ಗಢನವರು ಘೋಷಣೆ ಮಾಡಬಹುದು, ರಾಜಸ್ಥಾನದವರು ನೋಡಿ. ಇದು ಬೆಲೆ ಏರಿಕೆ, ನಿರುದ್ಯೋಗ ಇಂಥ ಮುಂತ ಸಮಸ್ಯೆಗಳಿಗೋಸ್ಕರ ಯುರೋಪ್ ಕಂಟ್ರಿಗಳಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಒಂದು ಇದನ್ನು ಮಾಡಿದ್ದಾರೆ. ಆ ಕಾನ್ಸೆಪ್ಟನ್ನೇ ನಾವು ಇಲ್ಲೂ ಕೂಡ ಅಳವಡಿಸ್ತಕ್ಕಂಥದ್ದು ಮಾಡ್ತೇವೆ. ಜನರಿಗೆ ದುಡ್ಡು ಕೊಡೋದು, ಈಗ ನಿಮ್ಮ ಜೇಬಿನಲ್ಲಿ ದುಡ್ಡಿದ್ರೆ ತಾನೇ ನೀವು ಮಾರ್ಕೆಟ್ಗೆ ಹೋಗೋದು, ದುಡ್ಡೇ ಇಲ್ಲದ್ರೆ ಎಲ್ಲಿ ಓದಿರಿ? ನೀವು ಪರ್ಚೇಸಿಂಗ್ ಪವರ್ ಜಾಸ್ತಿ ಆದರೆ, ಪರ್ಚೇಸಿಂಗ್ ಪವರ್ ಜಾಸ್ತಿ ಆದರೆ ಆರ್ಥಿಕವಾಗಿ ಚಟುವಟಿಕೆಗಳು ಜಾಸ್ತಿ ಆಯ್ತವೆ. ಆರ್ಥಿಕ ಚಟುವಟಿಕೆಗಳಾದರೆ ಪರ್ಸ್ನಲ್ ಇನ್ಕಮ್ ಇದೆಯಲ್ಲ, ತಲಾದಾಯ ಪರ್ ಕ್ಯಾಪಿಟ ಇನ್ಕಮ್, ಅದು ಹೆಚ್ಚಾಗುತ್ತೆ, ಜಿ ಡಿ ಪಿ ಹೆಚ್ಚಾಗುತ್ತೆ, ರಾಜ್ಯದ ಅಭಿವೃದ್ಧಿ ಹೆಚ್ಚಾಗುತ್ತೆ. ಪ್ರತಿ 4,42,00,000 ಜನರಿಗೆ, 4 ಕೋಟಿಗಿಂತ ಹೆಚ್ಚು ಜನರಿಗೆ ಸುಮಾರು 48,000-60,000 ರೂಪಾಯಿ ಪ್ರತಿ ತಿಂಗಳು ಸಿಗ್ತದೆ. 48,000-60,000 ರೂಪಾಯಿ ಪ್ರತಿ ತಿಂಗಳು ಸಿಗ್ತದೆ. ಅವ್ಯವಹಾರ ಮಾಡಿದ ಬಗ್ಗೆ ತನಿಖೆಯಾಗಿ ತಮ್ಮ ಹತ್ರ ಕೊಟ್ಟಿದ್ದಾರೆ ಸರ್, ಎಕ್ಸಾಮಿನ್ ಮಾಡಬೇಕಾಗಿದೆ, ಡಿಪಾರ್ಟ್ಮೆಂಟಲ್ ಇನ್ಕ್ವೈರಿ ಆಗಿದೆ. ಸರ್, ಈಗಾಗಲೇ ತಾವು ಬಂದ್ಮೇಲೆ ಆದೇಶ ಮಾಡಿದ್ದೀರಿ, ಎಕ್ಸಾಮಿನ್ ಮಾಡಬೇಕು? ಇಲ್ಲ ಸರ್, ತಾವು ಬಂದ್ಮೇಲೆ ಆದೇಶ ಮಾಡಿದ್ರೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಡೈರೆಕ್ಟರ್ ಮುಗಿಸಿದ್ದಾರೆ, ಆದರೆ ಇನ್ನು ಹೆಚ್ಚಿನ ಎನ್ಕ್ವೈರಿ ಅವ್ರ ಸೀನಿಯರ್ ಅಧಿಕಾರಿ ಮಾಡಬೇಕಾಗಿದೆ ಸರ್. ಸೊ ಅದಕ್ಕೆ ನೀವು ಡೆವಲಪ್ಮೆಂಟಲ್ ಕಮಿಷನರಿಗೆ ಕೊಟ್ಟಿದ್ದೀರಾ ಸರ್ ಅಧಿಕಾರ? ಸೊ ಆಗಲೇ ಪ್ರಿಲಿಮಿನರಿ ರಿಪೋರ್ಟ್ ಬಂದಿದೆ ಸರ್, ಡೆವಲಪ್ಮೆಂಟ್ ಕಮಿಷನರ್ ಅವರ ರಿಪೋರ್ಟ್ ಬರಬೇಕಾಗಿದೆ. ಬಂದ ಮೇಲೆ ಎಕ್ಸಾಮಿನ್ ಮಾಡಿ ಸೂಕ್ತ ಕ್ರಮ ತಗೊಳ್ತೀವಿ ಸರ್. ಒಕ್ಕೂಟ ಏನಿದೆಯಲ್ಲ ಅದು ಸನಾತನ ಧರ್ಮದ ವಿರುದ್ಧ ಇದೆ ಅಂತ ಹೇಳಿ ಬಿಜೆಪಿ ಹೇಳ್ತಾ ಇದೆ. ಒಕ್ಕೂಟ ಇಂಡಿಯಾ ಒಕ್ಕೂಟ ಯಾರು ಹೇಳ್ತಾರೆ? ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಸನಾತನ ಧರ್ಮದ ವಿರುದ್ಧವಾಗಿದೆ ಆ ಒಕ್ಕೂಟ. ಯಾವ ಧರ್ಮದ ವಿರುದ್ಧ? ಸನಾತನ ಧರ್ಮ ಎಲ್ಲ ಧರ್ಮಗಳನ್ನು ಕೂಡ ಸಮಾನವಾಗಿ ಕಾಣ್ತೀವಿ. ಸಿ, ಧರ್ಮ ಅಂದ್ರೆ ಏನು? ಇಟ್ಸ್ ಎ ವೇ ಆಫ್ ಲೈಫ್. ಜನರಿಗೋಸ್ಕರ ಇರ್ತಕ್ಕಂಥದ್ದು ಧರ್ಮ.
ಧರ್ಮಕ್ಕೋಸ್ಕರ ಜನ ಇಲ್ಲ ಅಲ್ವಾ, ಧರ್ಮ ಮನುಷ್ಯನ ಒಳತಿಗೋಸ್ಕರ ಇರ್ತಾರೆ. ಬಸವಣ್ಣವ್ರು ಏನು ಹೇಳಿದ್ರು, ದಯೆಯೇ ಧರ್ಮದ ಮೂಲವಯ್ಯ, ದಯೆಯಿಲ್ಲದ ಧರ್ಮ ಯಾವುದಯ್ಯ. ಯಾರು ಹೇಳಿದರು ಇದನ್ನು? ಬಸವಾದಿ ಶರಣರು. ಅದರಿಂದ ಧರ್ಮದಲ್ಲಿ ಕರುಣೆ ಇರಬೇಕು, ದಯೆ ಇರಬೇಕು, ಮನುಷ್ಯತ್ವ ಇರಬೇಕು, ಅದು ಧರ್ಮ ನನ್ನ ಪ್ರಕಾರ. ಯಾವ್ದ್ರ ಬಗ್ಗೆ ಹೇಗೆ ಮಾಡಕ್ಕಲ್ಲ, ಧರ್ಮ ಅಂತಂದ್ರೆ ಮನುಷ್ಯತ್ವ ಇರ್ಬೇಕು ಅಷ್ಟೇ. ಎಲ್ಲಿ ಖಾಲಿ ಹುದ್ದೆಗಳನ್ನ ಹಂತ ಹಂತವಾಗಿ ಭರ್ತಿ ಮಾಡ್ತೇವೆ? ನಮ್ಮ ಕಾಲದಲ್ಲೇನೆ ಉದ್ಯೋಗ ಮೊದ್ಲಿತ್ತ, 371 ಜೆ ಬರಕ ಮುಂಚಿತ ಹೋಗಿತ್ತ, ರಿಸರ್ವೇಶನ್ 70,000 ಮಾಡಿದ್ವಿ. ಎಷ್ಟು 70,000 ಭರ್ತಿ ಮಾಡಿದ್ದೀವಿ? ಈಗ ಡಾಕ್ಟರ್ಗಳು, ಇಂಜಿನಿಯರ್ಗಳು, ಮೇಸ್ಟ್ರಿಗಳು, ಪ್ರೊಫೆಸರ್ಗಳು, ಲೆಕ್ಚರರ್ಸು ಇವರು ಸುಮಾರು 40,000 ಜನ ಆಗಿದ್ದಾರೆ. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್.